ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಮೇಯಗಳ ವಿಡಿಯೋ ಸಂಚಿಕೆಗಳ ಈ ಭಾಗಕ್ಕೆ ನಿಮಗೆ ಸ್ವಾಗತ ಇದು ಪ್ರಮೇಯಗಳ ಐದನೆಯ ವಿಡಿಯೋ ಸಂಚಿಕೆ ಇದು ಈ ಪ್ರ ಈ ಒಂದು ವಿಡಿಯೋ ಭಾಗದಲ್ಲಿ ನಾನು ಚರ್ಚಿಸುವಂತಹ ಪ್ರಮೇಯ ಪೈತ್ರಾಗಸ ಪ್ರಮೇಯದ ವಿಲೋಮವನ್ನು ಚರ್ಚಿಸ್ತೇನೆ ಏಕೆಂದರೆ ಈ ಸಲ ಪೈತ್ರವಾಸ ಪ್ರಮೇಯದ ವಿಲೋಮ ಕೂಡ ಪರೀಕ್ಷೆ ಕೇಳುವ ಸಾಧ್ಯತೆ ಇದೆ ಎಂಬ ಒಂದು ಮಾಹಿತಿ ಇರೋದರಿಂದ ಇದನ್ನು ನಾನು ನಿಮಗೆ ಇಲ್ಲಿ ಈ ಸಂಚಿಕೆಯಲ್ಲಿ ಹೇಳ ಪ್ರಸ್ತಾಪಿಸ್ತಾ ಇದ್ದೇನೆ ಪೈತ್ರಾಗಸ ಪ್ರಮೇಯದ ವಿಲೋಮ ಏನು ಹೇಳುತ್ತಾ ಇದೆ ಅಂದರೆ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದಿದೆ ಅದರ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮಾದರೆ ಅದು ಆ ಎರಡು ಬಾವುಗಳು ಒಂದು ಲಂಬಕೋನವನ್ನು ಉಂಟು ಮಾಡುತ್ತೆ ಅಥವಾ ಅದು ಲಂಬಕೋನ ತ್ರಿಭುಜ ಆಗಿರ್ತದೆ ಅಂತ ಬಹಳ ಸುಲಭ ಇದೆ ಪೈತಾಗ ಪ್ರಮೇದ ವಿರುದ್ಧವಾಗಿ ನಾವು ಹೇಳಿದರೆ ಆಯಿತು ಅಲ್ಲಿ ತೊಂಬತ್ತು ಆದರೆ ವಿಕರಣದ ಮೇಲಿನವರ್ಗ ಉಳಿದೆರಡು ಬಾಹುಗಳ ಮೇಲುವರ್ಗಗಳ ಮೊತ್ತಕ್ಕೆ ಸಮ ಸಮಿಕರಣವು ಒಂದು ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಇಲ್ಲಿ ವಿಲೋಮ ಏನಿದೆ ದೊಡ್ಡ ಬಾಹುವಿನ ವರ್ಗ ವಿಕರಣ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕೆಂದರೆ ಅದು ತೊಂಬತ್ತು ಅಂತ ಗೊತ್ತಿಲ್ಲ ನಮಗೆ ಲಂಬಕೋನ ಅಂತ ಗೊತ್ತಿಲ್ಲ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನವರ್ಗಗಳ ಮೊತ್ತಕ್ಕೆ ಸಮ ಇದ್ದರೆ ಆ ಎರಡು ಬಾಹುಗಳು ಲಂಬಕೋನವನ್ನು ಉಂಟು ಮಾಡುತ್ತೆ ಅಥವಾ ಅದು ಲಂಬಕೋನ ತ್ರಿಭುಜ ಆಗಿರ್ತದೆ ಹೀಗೆ ಇದನ್ನು ಸಾಧಿಸೋಣ ಸಾಧಿಸಬೇಕಿದ್ರೆ ನಮ್ಮಲ್ಲಿ ಒಂದು ತ್ರಿಭುಜ ಇದೆ ಎ ಬಿ ಸಿ ಇದು ಲಂಬಕೋನ ಅಂತ ಗೊತ್ತಿಲ್ಲ ನಮಗೆ ನಾವು ಇದನ್ನು ಲಂಬಕೋನ ತ್ರಿಭುಜ ಅಂತ ಸಾಧಿಸಬೇಕು ದತ್ತ ಏನು ಕೊಟ್ಟಿದ್ದಾರೆ ಅಂತಂದರೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಸಿ ಅಂದ್ರಿ ತ್ರಿಭುಜದಲ್ಲಿ ಒಂದು ಸಿಯ ವರ್ಗ ದೊಡ್ಡ ಬಾವುವಿನ ಮೇಲಿನ ವರ್ಗ ಉಳಿದೆರಡು ಬಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತೇಳಿದ್ದಾರೆ ಅಂದರೆ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಅಂತ ಕೊಟ್ಟಿದ್ದಾರೆ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ದತ್ತ ಇಷ್ಟೇ ಕೊಟ್ಟ ದೊಡ್ಡ ಬಾವಿನ ಮೇಲಿನ ವರ್ಗ ಎರಡು ಬಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತ ನಾವು ಏನನ್ನು ಸಾಧಿಸಬೇಕು ಅಂತಂದರೆ ಕೊನೆ ಎ ಬಿ ಸಿ ಅಥವಾ ಕೊನ ಬಿ ತೊಂಬತ್ತು ಡಿಗ್ರಿ ಯಾಕೆಂದರೆ ಅದು ತುಂಬ ಲಂಬಕೋನತ್ರ ಭುಜ ಆಗುತ್ತೆ ಎ ಬಿ ಮತ್ತು ಬಿ ಸಿ ಬಾವುಗಳು ಲಂಬಕೋನವನ್ನು ಉಂಟು ಮಾಡುತ್ತೆ ತೊಂಬತ್ತು ಡಿಗ್ರಿ ಅಂತ ಸಾಧಿಸಬೇಕು ಸೊ ಚೆನ್ನೇ ರಚನೆ ಏನು ಮಾಡಬೇಕು ಅಂತಂದರೆ ನಾವು ಒಂದು ಕ್ಯೂ ತೊಂಬತ್ತು ಡಿಗ್ರಿ ಇರುವಂತೆ ಒಂದು ಕೋನ ತೊಂಬತ್ತು ಡಿಗ್ರಿ ಇರುವಂತೆ ಇರಬೇಕು ಮತ್ತು ತೊಂಬತ್ತು ಡಿಗ್ರಿ ಮಾತ್ರ ಅಲ್ಲ ಪಿ ಕ್ಯೂ ಸಮ ಎ ಬಿ ಇರುವ ಹಾಗೆ ಪಿ ಕ್ಯೂ ಸಮ ಎ ಬಿ ಇರುವ ಹಾಗೆ ಹಾಗೂ ಕ್ಯೂ ಆರ್ ಸಮ ಬಿ ಸಿ ಇರುವ ಹಾಗೆ ಒಂದು ತ್ರಿಭುಜವನ್ನು ರಚಿಸಿ ಪಿ ಆರ್ ಅನ್ನು ಸೇರಿಸಬೇಕು ಈ ತ್ರಿಭುಜದಲ್ಲಿ ಕ್ಯೂ ತೊಂಬತ್ತು ಡಿಗ್ರಿ ಪಿ ಕ್ಯೂ ಸಮ ಎ ಬಿ ಕ್ಯೂ ಆರ್ ಸಮ ಬಿ ಸಿ ಇರುವಂತೆ ರಚನೆ ಮಾಡಬೇಕು ಈ ತ್ರಿಭುಜವನ್ನು ಈ ತ್ರಿಭುಜ ರಚಿಸಿದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಮುಂದಿನ ಹಂತ ಸಾಧನೆ ಈ ಸಾಧನೆಗೆ ಇದು ಅನುಕೂಲ ಆಗುತ್ತೆ ಈ ರಚನೆ ಈ ಸಾಧನೆ ಏನಂದರೆ ನಾವು ತ್ರಿಭುಜ ಪಿ ಕ್ಯೂ ಆರ್ ಅನ್ನು ತಗೊಂಡ್ರೆ ಈ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಆರ್ ಸ್ಕ್ವೇರ್ ಸಮ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂದರೆ ಪಿ ಆರ್ನ ವರ್ಗ ಸಮ ಪಿ ಕ್ಯೂನ ವರ್ಗ ಕೂಡಿಸು ಕ್ಯೂ ಆರ್ನ ವರ್ಗ ಏಕೆಂದರೆ ಕೊನೆ ಕ್ಯೂ ತೊಂಬತ್ತು ಡಿಗ್ರಿ ಇರೋದರಿಂದ ಪೈತಾಗೋಸ್ನ ಪ್ರಮೇಯವನ್ನು ಇಲ್ಲಿ ಅನ್ವಯಿಸ್ಬೋದು ಸೊ ಪಿ ಆರ್ ವರ್ಗ ಸಮ ಈಗ ನಮಗೆ ಪಿ ಕ್ಯೂ ಮತ್ತು ಕ್ಯೂ ಆರ್ಗಳ ಬದಲು ಎ ಬಿ ಮತ್ತು ಬಿ ಸಿ ಹಾಕಿದರೆ ಈಗ ಪಿ ಆರ್ ವರ್ಗ ಸಮ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಬಂತು ಈಗ ಇದು ರಚನೆಯಿಂದ ನಾವು ಬರೆದದ್ದು ಈಗ ನಮಗೆ ಇದನ್ನು ಸಮೀಕರಣ ಒಂದು ತೆಗೆದುಕೊಂಡ್ರೆ ನಾವು ಮೊದಲೇ ನಮ್ಗೆ ಗೊತ್ತಿರುವಂಥದ್ದು ಎ ಸಿ ವರ್ಗ ಸಮ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಅಂತ ನಾವು ದತ್ತದಲ್ಲಿ ಕೊಟ್ಟಿದ್ದಾರೆ ಈಗ ಬಲಪದಿಗಳು ಎರಡೂ ಸಮೀಕರಣಗಳದ್ದು ಒಂದೇ ಇರೋದರಿಂದ ಈಗ ಏನಾಗಿದೆ ಎರಡೂ ಸಮೀಕರಣ ತೆಗೆದುಕೊಳ್ಳೋಣ ಬಲಬದಿ ನೋಡಿ ಅದು ಬಿ ಸಿ ಸ್ಕ್ವೇ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅದೊಂದು ಎಡಬದಿಗಳು ಸಮ ಆಗಿರಬೇಕು ಆದ ಎ ಪಿ ಆರ್ಗೆ ಸಮ ಇರಬೇಕು ಎ ಸಿ ಪಿ ಆರ್ಗೆ ಸಮ ಇರಲೇಬೇಕು ಇದು ಒಂದು ಮತ್ತೆರಡರಿಂದ ನಮಗೆ ಬಂದದ್ದು ಈ ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳನ್ನು ತೆಗೆದುಕೊಂಡು ನೋಡಿದರೆಗಳಲ್ಲಿ ಏನಾಗಿದೆ ಅಂದರೆ ಎ ಬಿ ಸಮ ಪಿ ಕ್ಯೂ ಆಗಿದೆ ಬಿ ಸಿ ಸಮ ಕ್ಯೂ ಆರ್ ಆಗಿದೆ ಈಗ ನಮಗೆ ಸಿಕ್ಕಿದ್ದು ಎ ಸಿ ಸಮ ಪಿ ಆರ್ ಅಂತ ನಾವು ಸಾಧಿಸಿದ್ದೇವೆ ಈ ಮೂರು ಬಾಹುಗಳು ಒಂದು ತ್ರಿಭುಜದ್ದು ಎರಡು ತ್ರಿಭುಜಗಳಲ್ಲಿ ಮೂರು ಬಾಹುಗಳು ಪರಸ್ಪರ ಸಮವಾಗಿವೆ ಈಗ ಆ ಎರಡು ತ್ರಿಭುಜಗಳು ಸರ್ವಸಮ ಸಮ ಅಂದರೆ ಸರ್ವಸಮ ಆಗಿರೋದರಿಂದ ಆಗಿರೋದ್ರಿಂದ ಇದನ್ನು ಬಾ ಬ ಬ ಎಸ್ 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 ಸಿದ್ಧಾಂತ ಅಂತ ಕರೀತಾರೆ ಈ ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳು ಸರ್ವಸಮ ಆಗಿದೆ ಆದ್ದರಿಂದ ಕೊನ ಬಿ ಯು ಕೊನ ಕ್ಯೂಗೆ ಸಮ ಇರಲೇಬೇಕು ಕ್ಯೂ ತೊಂಬತ್ತು ಡಿಗ್ರಿ ಇರೋದರಿಂದ ಈಗ ಬಿ ಕೂಡ ತೊಂಬತ್ತು ಡಿಗ್ರಿ ಇರಲೇಬೇಕು ಸರ್ವಸಮ್ಮತ ಭುಜದ ಅನುರೂಪ ಭಾಗಗಳು ಸಮ ಇರೋದರಿಂದ ಕೊನ ಬಿ ಯು ಕೊನ ಕ್ಯೂಗೆ ಸಮ ಇರಲೇಬೇಕು ಸಮ ಇದ್ದರೆ ಕ್ಯೂ ತೊಂಬತ್ತು ಡಿಗ್ರಿ ಇರೋದರಿಂದ ಕೊನ ಬಿ ಕೂಡ ತೊಂಬತ್ತು ಡಿಗ್ರಿ ಆಗಿರಲೇಬೇಕು ಇದು ಪೈತಾಗೋಸ ಪ್ರಮೇಯದ ವಿಲೋಮವನ್ನು ಸಾಧಿಸುವ ರೀತಿ ಇಲ್ಲಿಗೆ ಈ ಸಂಚಿಕೆಯನ್ನು ಕೊನೆಗೊಳಿಸ್ತೇನೆ ಧನ್ಯವಾದಗಳು